ಹಲೋ ಫ್ರೆಂಡ್ಸ್, ತುಂಬ ದಿನ ಆಯಿತು ಶೆಟ್ರ್ ಕಿಚನ್ ಓಪನ್ ಮಾಡಿರಲಿಲ್ಲ. ಎಲ್ಲರೂ ಹೇಗಿದ್ದೀರಾ? ಇವತ್ತು ತರಕಾರಿ ಚಪಾತಿ ತೋರಿಸ್ತೀನಿ. ಅದನ್ನು ತುಂಬ ಸುಲಭ ಇದೆ, ಡಯಟಿಂಗ್ ಮಾಡೋರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ, ಯೂಸ್ ಆಗುತ್ತೆ. ಈಗ ಏನು ಮಾಡಬೇಕು ಅಂದರೆ, 2 ಪಾವ್ ಚಪಾತಿ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ 1-2 ಸ್ಪೂನ್ ಸಾರಿನ ಖಾರದ ಪುಡಿ, ಸ್ವಲ್ಪ ಉರಿದಿರೋ ಎಳ್ಳು, ಮತ್ತು ಓಂ ಕಾಳು 1 ಸ್ಪೂನಷ್ಟು, 1 ಕಟ್ಟು ಮೆಂತ್ಯೆ ಸೊಪ್ಪು, ಕ್ಯಾರೆಟ್ಟು ತುರಿದಿರೋದು 2, ಗಡ್ಡೆಕೋಸು ಅಂದರೆ ನವಿಲುಕೋಸು 1 ಬಿಗ್ ಸೈಜು, ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪು, ಮತ್ತು ರುಚಿಗೆ ತಕ್ಕಂತೆ ಉಪ್ಪು, ಮೆಂತ್ಯೆ ಸೊಪ್ಪನ್ನು ಕಟ್ ಮಾಡಿರಬೇಕು ಸಣ್ಣಗೆ, ಮತ್ತು ಈರುಳ್ಳಿನೂ ಸಣ್ಣಕ್ಕೆ ಎಲ್ಲ ಸಣ್ಣಕ್ಕೆ ಕಟ್ ಮಾಡಿರಬೇಕು. ಈ ಗಡ್ಡೆಕೋಸು ಮತ್ತು ಕ್ಯಾರೆಟ್ನ ತುರ್ಕೊಳ್ಳಿ. ಇದಕ್ಕೆ 2 ಸೌಟಷ್ಟು ಎಣ್ಣೆ ಹಾಕಿ ಮತ್ತು ನೀರಾಕಿ ಚಪಾತಿ ಹಿಟ್ಟಿನ ಹದಕ್ಕೆ, ಅಂದರೆ ಒಂದು ಸ್ವಲ್ಪ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿ ಕಲಸಿ ರೆಡಿ ಮಾಡಿಟ್ಕೋಬೇಕು. ಫ್ರೆಂಡ್ಸ್, ನೆಕ್ಸ್ಟ್ ಸ್ಟೆಪ್ಪು ಈ ಥರ ಮಿಕ್ಸ್ ಮಾಡಿ ನೀರಾಕಿ ಕಲಸಿಟ್ಕೊಂಡಿದ್ದೀನಿ. ಆದಷ್ಟು ಗಟ್ಟಿಗೆ ಕಲಸಿಟ್ಕೊಳ್ಳಿ. ಆಮೇಲೆ ಅದನ್ನು ಉಂಡೆ ಮಾಡ್ಕೊಳ್ಳಿ. ಉಂಡೆ ಮಾಡಿಕೊಂಡು ಈ ಥರ ಕೆಲಾಕ್ಸ್ ಮನೇಲಿ ಏನಾದರೂ ತರಿಸ್ತಿದ್ರೆ ಆ ಕವರ್ ಇಟ್ಕೊಂಡಿದ್ರೆ ಆ ಕವರ್ ಮೇಲೆ ತಿಕ್ಕಿದ್ರೆ ಜಾಸ್ತಿ ಮೆತ್ಕೊಳ್ಳಲ್ಲ ಮತ್ತು ಈಸಿ ಆಗುತ್ತೆ. ಅದಿಲ್ಲ ಅಂದರೆ ಹೋಳಿಗೆ ಪೇಪರ್ ಮೇಲೂ ಹಿಟ್ಟು ಹದ್ದುಕೊಂಡು ಉಜ್ಜಿದ್ರೆ ಮಣೆಗಿಣೆಗೆ ಏನೋ ಅಂಟ್ಕೊಳ್ಳಲ್ಲ, ಆವಾಗ ಇದು ನೀಟಾಗಿ ಬರುತ್ತೆ. ಈ ಥರ ತಿಕ್ಕಿಟ್ಕೊಳ್ಳೋದು, ತಿಕ್ಕಿಟ್ಕೊಂಡು ಆಮೇಲೆ ಚಪಾತಿನ ಸುಡಬೇಕು. ನೆಕ್ಸ್ಟು ಇದನ್ನು ಚಪಾತಿನ ಎಣ್ಣೆ ಹಾಕಿ ಸುಟ್ಟಿದ್ದೀನಿ. ಅದನ್ನು ಚಟ್ನಿ ಪುಡಿ, ಮೊಸರು ಅಥವಾ ಬೆಣ್ಣೆ ಇಷ್ಟು ನಂಚಿಕೊಂಡು ತಿನ್ಬೋದು. ಅದಕ್ಕೆ ಒಂದು ಸ್ವಲ್ಪ ಸ್ಪೈಸ್ ಖಾರದ ಪುಡಿ ಎಲ್ಲ ಜಾಸ್ತಿ ಹಾಕಿದರೆ ಬರೀ ಮೊಸರು ನಂಚ್ಕೊಂಡು ತಿನ್ಬೋದು. ಈ ಥರ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಲೈಕ್ ಮಾಡಿ ಶೇರ್ ಮಾಡಿ. ಇದನ್ನು ನನಗೆ ಮಾಡಿದ್ಮೇಲೆ ತಿಳಿಸಿ ಹೇಗಿದೆ ಅಂತ. ಥ್ಯಾಂಕ್ ಯು ವೆರಿ ಮಚ್.